ವೆಲ್ಕಮ್ ಟು ಯೂಟ್ಯೂಬ್ ಕನ್ನಡ ಟೆಕ್ ಅಫಿಷಿಯಲ್. ನಿಮ್ಮ ಮೊಬೈಲಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ವಾ? ನೀವು ಫಿಂಗರ್ ಪ್ರಿಂಟ್ ಸೆನ್ಸರ್ ಲಾಕ್ ಇಟ್ಕೋಬೇಕಾ? ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಫಸ್ಟು ನೀವು ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಅಲ್ಲಿ ಐ ಸಿ ಇ ಲಾಕರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ, ಅದರಲ್ಲಿ ಫಸ್ಟ್ ಬಾರ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇನ್ಸ್ಟಾಲ್ ಮಾಡಿರೋ ಅಪ್ಲಿಕೇಶನ್ನ ಓಪನ್ ಮಾಡಿ, ಅಲ್ಲಿ ಟಿಕ್ ಮಾಡಿಬಿಟ್ಟು ಲೆಟ್ಸ್ ಗೋಗೆ ಕೊಡಿ. ಈಗ ನೀವು ಒಂದು ಪಿನ್ ಸೆಟ್ ಮಾಡಬೇಕಾಗತ್ತೆ, ಯಾಕಂದರೆ ಒಂದು ವೇಳೆ ಇದು ವರ್ಕ್ ಆಗದೆ ಇದ್ದರೆ, ಈ ಫಿಂಗರ್ ಪ್ರಿಂಟ್ ಸೆನ್ಸರ್ ವರ್ಕ್ ಆಗದೆ ಇದ್ದರೆ ಈ ಪಾಸ್ವರ್ಡ್ನ ಒತ್ತಿ ನೀವು ಅನ್ಲಾಕ್ ಮಾಡ್ಕೋಬಹುದು. ಸೊ ಇಲ್ಲಿ ಈ ಥರ ಇಂಟರ್ಫೇಸ್ ಇರುತ್ತೆ, ಇದರಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅದನ್ನೆಲ್ಲ ಸ್ಲೈಡ್ ಮಾಡಿಬಿಟ್ಟು ಆ ಬಾಕ್ಸನ್ನು ಡೋಂಟ್ ಶೋ ದಿಸ್ ಅಗೇನ್ ಅಂತ ಟಿಕ್ ಮಾಡಿ ಓಕೆ ಕೊಟ್ಕೊಳ್ಳಿ. ನೀವು ಯಾವ ಫಿಂಗರ್ ಪ್ರಿಂಟ್ ಇಟ್ಕೊತೀರೋ, ಸೊ ಆ ಫಿಂಗರ್ ಪ್ರಿಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಮ್ರಾ ಮುಂದೆ ನಿಮ್ಮ ಬೆರಳನ್ನು ಈ ರೀತಿ ಇಡಬೇಕು. ಸೊ ನೀವು ಈ ರೀತಿ ಒಂದು 7 ಸತಿ ಇಟ್ಕೊಂಡ್ರೆ ನಿಮ್ಮ ಫಿಂಗರ್ ಪ್ರಿಂಟ್ನ ಅದು ಸ್ಕ್ಯಾನ್ ಮಾಡ್ಕೊಂಡು ಇನ್ನೊಂದ್ಸಲ ಯೂಸ್ ಮಾಡಲಿಕ್ಕೆ ಸೇವ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ಈ ರೀತಿ ನೀವು 7 ಸತಿ ಕೊಡಬೇಕಾಗತ್ತೆ. ನೀವು ಯಾವ ಫಿಂಗರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ, ಸೊ ಫಸ್ಟಿಂದ ಲಾಸ್ಟ್ವರೆಗೂ ಅದನ್ನೇ ಕೊಡಬೇಕಾಗತ್ತೆ, ಬೇರೆದ್ಯಾವುದು ಕೊಡೋಂಗಿಲ್ಲ, ತಗೊಳ್ಳಲ್ಲ ಅದು. ಈ ರೀತಿ 7 ಸತಿ ಆದಮೇಲೆ ನೀವು ಫಿಂಗರ್ ಪ್ರಿಂಟ್ ಲಾಕ್ನ ಯೂಸ್ ಮಾಡ್ಕೋಬಹುದು. ಸ್ವಲ್ಪ ವೆಯ್ಟ್ ಮಾಡಿ. ಈ ಥರ ತಗೊಳ್ಳೋದು ಫಸ್ಟ್ ಟೈಮ್ ಮಾತ್ರ. ಸೊ ನೆಕ್ಸ್ಟ್ ಟೈಮು ಒಂದೇ ಅಟೆಂಪ್ಟಿಗೆ ಅನ್ಲಾಕ್ ಆಗುತ್ತೆ. ಸೊ ಲಾಸ್ಟ್ ಅಟೆಂಪ್ಟ್ ಇದೆ, ವೆಯ್ಟ್ ಮಾಡಿ. ಈ ಥರ ಸ್ಕ್ಯಾನ್ ಆದಮೇಲೆ ನಿಮ್ಮ ಫಿಂಗರ್ ಪ್ರಿಂಟ್ನ ತೋರಿಸುತ್ತೆ, ಇದು ಸರಿ ಇದೆಯಾ ಅಂತ ಕೇಳುತ್ತೆ. ಸರಿ ಇದ್ದರೆ ಸರಿ ಇದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂಸ್ ದಿಸ್ ಫಿಂಗರ್ ಪ್ರಿಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಹೋಮ್ ಲಾಂಚರಿಗೆ ಇದನ್ನು ಆಲ್ವೇಸಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಐ ಸಿ ಇ ಅನ್ಲಾಕ್ನ ಆಲ್ವೇಸಿಗೆ ಇಟ್ಕೊಳ್ಳಿ. ಈಗ ಹೋಮ್ ಒತ್ತಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಲಾಕ್ ಮಾಡಿ ಟೆಸ್ಟ್ ಮಾಡೋಣ. ಸೊ ಸ್ಕ್ರೀನಲ್ಲಿ ಲಾಕ್ ಮಾಡಿ ಅನ್ಲಾಕ್ ಮಾಡೋಣ. ಓಕೆ, ಇದು ಈ ರೀತಿ ಸ್ಕ್ಯಾನ್ ಆಗಿ ಅನ್ಲಾಕ್ ಆಗುತ್ತೆ. ಸೊ ಪರ್ಫಾರ್ಮೆನ್ಸಲ್ಲೂ ಚೆನ್ನಾಗಿದೆ, ಪರವಾಗಿಲ್ಲ. ಸೊ ಇದು ಬೇರೆಯವ್ರ ಬೆರಳು ಇಟ್ಟರೆ ಅನ್ಲಾಕ್ ಆಗುತ್ತಾ ಇಲ್ಲ ಅಂತಲೂ ಟೆಸ್ಟ್ ಮಾಡಿ ನೋಡೋಣ. ಈಗ ಅನ್ಲಾಕ್ ಮಾಡಿ ನಾನು ನನ್ನ ಮಧ್ಯಬೆರಳನ್ನು ಇಟ್ಟು ನೋಡ್ತಾ ಇದ್ದೀನಿ, ಸೊ ಅನ್ಲಾಕ್ ಆಗುತ್ತಾ ಅಂತ. ಸೊ ಇದು ಅನ್ಲಾಕ್ ಆಗ್ತಾ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಒಂದು ಟೆಕ್ ಚಾನಲ್ ಬೆಳೀಲಿಕ್ಕೆ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.